ಮಹೇಶ ಅರ್ಜುನ್ ಜೊತೆಯಲ್ಲಿ ಕಾರಲ್ಲಿ ಕೂತಿದ್ಲು. ಅರ್ಜುನ್ ಕಾರ್ ಡ್ರೈವ್ ಮಾಡ್ತಾ ಇದ್ದ. ಈಗ ಕಾರ್ ಫಾಸ್ಟ್ ಆಗಿ ಓಡಿಸೋದ್ರಿಂದ ಏನ್ ಪ್ರಯೋಜನ? ಸ್ವಲ್ಪ ನಿಧಾನ ಕೊಡ್ಸು. ನಿನ್ನಂತೂ ಅರ್ಥ ಮಾಡ್ಕೊಳ್ಳದೆ ಕಷ್ಟ ದಿಶಾ. ಸ್ವಲ್ಪ ಹೊತ್ತಿಗೂ ಮುಂಚೆ ಹೇಳ್ತಾ ಇದ್ದೆ ಸ್ಪೀಡಾಗಿ ಹೋಗು ಸ್ಪೀಡಾಗಿ ಹೋಗು ಅಂತ, ಇವಾಗ ಹೇಳ್ತಿದ್ಯಾ ಸ್ಪೀಡ್ ಕಡಿಮೆ ಮಾಡು ಅಂತ. ಯಾಕೆಂದ್ರೆ ನಿನ್ನ ಕಾರಣಕ್ಕೆ ನನ್ನ ಪ್ಲೇನ್ ಮಿಸ್ ಆಗೋಯ್ತು. ಇದ್ದಕ್ಕಿದ್ದಾಗೆ ಕಾರು ಅಲ್ಲೇ ನಿಂತು ಬಿಡ್ತು. ಏನಾಯ್ತು, ಯಾಕ್ ಕಾರನ್ನ ನಿಲ್ಲಿಸ್ಬಿಟ್ಟೆ? ಗೊತ್ತಿಲ್ಲ ದಿಶಾ, ಆಚೆ ಹೋಗಿ ನೋಡ್ಬೇಕಾಗತ್ತೆ ಪ್ರಾಬ್ಲಮ್ ಏನು ಅಂತ. ಅರ್ಜುನ್ ಕಾರ್ನ ಬಾನೆಟ್ ತೆಗೆದು ಚೆಕ್ ಮಾಡ್ತಿದ್ದ. ಆಗ ಅವನ್ಗೆ ಒಂದು ಥಿಯೇಟರ್ ಕಾಣಿಸತ್ತೆ. ಅದು ಅದರ ಲೈಟ್ ನ ಬೆಳಕಿಂದ ಜಗಮಗ ಅನಿಸ್ತಿರುತ್ತೆ. ದಿಶಾ, ಇದ್ಯಾವುದೋ ಥಿಯೇಟರ್ ಇರ್ಬೇಕು ಅನ್ಸುತ್ತೆ. ಸರಿಯಾಗಿ ಹೇಳ್ತಿದ್ಯಾ, ನಡಿ ಅರ್ಜುನ್, ಥಿಯೇಟರ್ ಒಳಗ್ ಹೋಗೋಣ. ಯಾವ್ದಾದ್ರು ಒಂದು ಸಿನಿಮಾ ಓಡ್ತಿರತ್ತೆ ಅನ್ಸತ್ತೆ. ನಿನಗೇನು ಹುಚ್ಚಿಡ್ದಿದ್ಯಾ? ರಾತ್ರಿ 11 ಗಂಟೆ ಆಗಿದೆ. ಬಾ ಅರ್ಜುನ್, ನಮ್ಗ ಅಲ್ಲೇ ಯಾರಾದ್ರೂ ಮೆಕ್ಯಾನಿಕ್ ಸಿಕ್ಕಿದ್ರು ಸಿಗ್ತಾರೆ. ದಿಶಾ ಅರ್ಜುನ್ ಹತ್ರ ಹಠ ಮಾಡ್ತಿರ್ತಾಳೆ. ಅರ್ಜುನ್ಗೆ ಇಷ್ಟ ಇಲ್ದೆ ಇದ್ರು ಕೂಡ ದಿಶಾಗೋಸ್ಕರ ಅವನು ಥಿಯೇಟರ್ ಒಳಗಡೆ ಹೋಗ್ತಾನೆ. ಥಿಯೇಟರ್ ಒಳಗೆ ಯಾವುದೋ ಒಂದು ಶೋ ನಡೀತಿರುತ್ತೆ, ಆದ್ರೆ ಥಿಯೇಟರ್ನ ಎಲ್ಲಾ ಸೀಟ್ಗಳು ಖಾಲಿನೇ ಇರುತ್ತೆ. ಆಗ ದಿಶಾಗೆ ಯಾಕೋ ತುಂಬಾನೇ ವಿಚಿತ್ರ ಅಂತ ಅನ್ಸತ್ತೆ. ಬಾ ಅರ್ಜುನ್, ನಾವಿಲ್ಲಿಂದ ಹೋಗ್ಬಿಡೋಣ. ಇವಾಗ ಏನಾಯ್ತು? ಒಳಗಡೆ ಬಂದಾಗಿದೆ, ಈ ಪ್ಲೇನ ನೋಡ್ಕೊಂಡೆ ಹೋಗೋಣ. ಗೊತ್ತಿಲ್ಲ ಯಾಕೋ ನನಗೆ ತುಂಬಾ ಮಜಾ ಬರ್ತಾ ಇದೆ. ಮುಂದೆ ಇರೋ ಸ್ಟೇಜ್ ಮೇಲೆ ಒಬ್ಬ ಯುವಕ ತುಂಬಾ ವಿಚಿತ್ರವಾಗಿ ಡ್ಯಾನ್ಸ್ ಮಾಡ್ತಾ ಫನ್ನಿ ಡೈಲಾಗ್ಸ್ ಗಳನ್ನ ಹೇಳ್ತಿರ್ತಾನೆ. ಮತ್ತೆ ಇದನ್ನ ನೋಡಿ ಅರ್ಜುನ್ಗೆ ತುಂಬಾನೇ ಮಜಾ ಬರ್ತಿರತ್ತೆ. ಅರ್ಜುನ್, ನಿನ್ಗೆ ಈ ಥಿಯೇಟರ್ ಅಲ್ಲಿ ಖಾಲಿ ಕುರ್ಚಿಗಳು ಕಾಣಿಸ್ತಾ ಇಲ್ವಾ? ಈ ಥಿಯೇಟರ್ ಅಲ್ಲಿ ಆಕ್ಟರ್ನ ಬಿಟ್ಟು ಬೇರೆ ಇನ್ಯಾರು ಕಾಣಿಸ್ತಾನೆ ಇಲ್ಲ. ಅಲ್ಲ ಕಣೆ, ಬಹುಶಃ ಈ ಪ್ಲೇ ನಾಳೆ ಇದೆ ಅನ್ಸುತ್ತೆ. ಮತ್ತೆ ಈ ಕಲಾವಿದ ಇವತ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಅರ್ಜುನ್ ಈ ಮಾತನ್ನ ಹೇಳ್ತಿದ್ದ ಹಾಗೆ ಆಗ್ಲೇ ಆ ಆಕ್ಟರ್ ನಗೋದನ್ನ ನಿಲ್ಲಿಸ್ಬಿಡ್ತಾನೆ. ಮತ್ತೆ ಅವನು ಅವರಿಬ್ಬರ ಕಡೆ ಒಂದು ಪ್ರಾಣಿ ತರ ಗುರಾಯಿಸಕ್ ಶುರು ಮಾಡ್ತಾನೆ. ಅವನ ಈ ನಡವಳಿಕೆಯಿಂದ ಅರ್ಜುನ್ಗೆ ತುಂಬಾನೇ ಗಾಬರಿ ಆಗತ್ತೆ. ಅರ್ಜುನ್, ನನ್ಗೆ ತುಂಬಾನೇ ಭಯ ಆಗ್ತಾ ಇದೆ, ನಡಿ ಇಲ್ಲಿಂದ. ಆಗ ಅಲ್ಲಿ ನೃತ್ಯ ಮಾಡ್ತಿದ್ದ ವ್ಯಕ್ತಿ ತುಂಬಾ ವೇಗದಿಂದ ಅವರಿಬ್ಬರ ಹತ್ರಕ್ಕೆ ಓಡೋಡಿ ಬರ್ತಾನೆ. ಅವನ ಸುಟ್ಟಿರುವಂತ ಕಪ್ಪು ಭಯಂಕರವಾದ ಮುಖನ ನೋಡಿ ದಿಶಾ ಮತ್ತೆ ಅರ್ಜುನ್ನ ಬಾಯಿಂದ ಒಂದು ಜೋರಾದ ಕೂಗು ಆಚೆ ಬರುತ್ತೆ. ಈ ಘಟನೆ ಆದ ಒಂದು ದಿನದ ನಂತರ ರಾಜನ್ ತನ್ನ ಬಂಗ್ಲೆಯ ಹೊರಗಡೆಯ ಗಾರ್ಡನ್ ಅಲ್ಲಿ ಓಡಾಡ್ತಾ ಇದ್ದ. ಆಗ ಅವನ ಕೆಲಸಗಾರ ಬಲ್ಲಿ ಅಲ್ಲಿಗೆ ಬರ್ತಾನೆ. ನೀನ್ ಬಂದಿದ್ದು ಒಳ್ಳೇದಾಯ್ತು ಬಲ್ಲಿ, ನಾನು ನಿನಗೆ ಫೋನ್ ಮಾಡೋಣ ಅಂತಿದ್ದೆ. ನೀನ್ ಥಿಯೇಟರ್ನ ಕ್ಲೀನ್ ಮಾಡಿದ್ಯಾ? ಬಲ್ಲಿ ಆ ಕಡೆ ಈ ಕಡೆ ನೋಡ್ತಾ ನಿಧಾನವಾಗಿ ಹೇಳ್ತಾನೆ. ಥಿಯೇಟರ್ ಏನೋ ಕ್ಲೀನ್ ಮಾಡ್ದೆ ಮಾಲೀಕ್ರೇ, ಆದ್ರೆ ಪ್ರತಿ ಸಲದ ಹಾಗೆ ಥಿಯೇಟರ್ ಅಲ್ಲಿ. ಈ ಮಾತನ್ನ ಹೇಳಿ ಬಲ್ಲಿ ಸುಮ್ನಾಗ್ಬಿಡ್ತಾನೆ. ಮುಂದೆ ಹೇಳು ಬಲ್ಲಿ, ಏನಾಯ್ತು? ಹೇಳ್ತಾ ಹೇಳ್ತಾ ಯಾಕ್ ನಿಲ್ಲಿಸ್ಬಿಟ್ಟೆ? ಮಾಲೀಕ್ರೆ, ಇವತ್ ನಾನು ಬೆಳಿಗ್ಗೆ ಕ್ಲೀನಿಂಗ್ ಮಾಡಕ್ಕೆ ಅಂತ ಹೋದಾಗ ಆ ಜಾಗದಲ್ಲಿ ಒಂದ್ ಹುಡುಗ ಮತ್ತೆ ಒಂದ್ ಹುಡುಗಿ ಹೆಣ ಸಿಕ್ತು, ಮತ್ತೆ ಅವ್ರ ಮುಖದ ಮಾಂಸ ಸುಟ್ಟು ಹೋಗಿತ್ತು. ಬಲ್ಲಿಯ ಮಾತುಗಳನ್ನ ಕೇಳಿ ರಾಜನ್ ಮುಖದ ಮೇಲೆ ಭಯದ ನೆರಳು ಕಾಣಿಸ್ತಾ ಇತ್ತು. ನೀನ್ ಅವ್ರ ಹೆಣಗಳನ್ನ ಹೂತಾಗ್ದೆ ತಾನೆ? ಹೋ, ಥಿಯೇಟರ್ ಪಕ್ಕದಲ್ಲಿ ನಮ್ದು ಖಾಲಿ ಜಮೀನ್ ಇದೆಯಲ್ಲ, ಅಲ್ಲೇ ಪ್ರತಿ ಸಲದ ಹಾಗೆ ನಾನು ಈ ಸಲ ಕೂಡ ಅದ್ನೇ ಮಾಡ್ದೆ. ಆ ಎರಡು ಹೆಣಗಳನ್ನ ಅಲ್ಲೇ ಹೂತ ಹಾಕ್ಬಿಟ್ಟೆ. ಯಾರಿಗೂ ಕೂಡ ಈ ವಿಷಯ ತಿಳಿದಿರೋ ಹಾಗೆ ನೋಡ್ಕೊಂಡಿರು. ಈ ಮಾತನ್ನ ಹೇಳಿ ರಾಜನ್ ಮನೆ ಒಳಗಡೆಗೆ ಹೋಗ್ತಾನೆ. ಮನೆ ಒಳಗೆ ಕಾಲಿಡ್ತಿದ್ದಾಗೆ ರಾಜನ್ನ ಹೆಂಡತಿ ಅವನಿಗೆ ಹೇಳ್ತಾಳೆ. ಅಲ್ಲ, ಇನ್ನು ಎಷ್ಟು ದಿನ ಇದು ನಡೆಯುತ್ತೆ? ಇನ್ನು ಎಷ್ಟು ದಿನ ನೀವು ಈ ನಿಸ್ಸಹಾಯಕರನ್ನ ಕೊಲೆ ಮಾಡ್ತಿರ್ತೀರಾ? ನಂದಿನಿ, ನೀನ್ ಹೇಗ್ ಮಾತಾಡ್ತಿದ್ಯಾ ಅಂದ್ರೆ ನಾನೇನು ಅವ್ರನ್ನೆಲ್ಲ ಕೊಲೆ ಮಾಡಿರೋ ಹಾಗೆ. ಅಲ್ಲ, ನೀವು ಆ ಅಪಶಕುನದ ಥಿಯೇಟರ್ನ ಯಾಕೆ ಮಾರೋದಿಲ್ಲ? ಈಗ ನಾನು ಮಾರಬೇಕು ಅಂದ್ರೂ ಮಾರಕ್ಕಾಗಲ್ಲ ನಂದಿನಿ. ಆದ್ರೆ ಯಾಕೆ? ಯಾಕಂದ್ರೆ ನಾನು ಆ ಥಿಯೇಟರ್ ಖರೀದಿ ಮಾಡಿದಾಗಿಂದ ಎಷ್ಟು ಜನ ಆ ಥಿಯೇಟರ್ ಅಲ್ಲಿ ಸತ್ತು ಮಣ್ಣು ಸೇರಿದರು ಅಂತ ಪೊಲೀಸರ ಭಯದಿಂದ ನಾನು ಆ ಶವಗಳನ್ನ ನಮ್ಮ ಥಿಯೇಟರ್ ಪಕ್ಕದಲ್ಲಿರೋ ಜಮೀನಲ್ಲೇ ಹೂತಾಕ್ಸಿದ್ದೀನಿ. ಒಂದ್ ವೇಳೆ ನನ್ನ ಥಿಯೇಟರ್ ಯಾರಿಗಾದ್ರೂ ಮಾರಿದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ, ಅವರೆಲ್ಲರ ಸಾವಿಗೂ ನಾನೇ ಕಾರಣ ಅಂತ ನನ್ನ ಒಳಗಡೆ ಹಾಕ್ಬಿಡ್ತಾರೆ. ನಾವು ಸುಮ್ನೆ ಇದ್ರೇನೆ ನಮ್ಗೆ ಒಳ್ಳೇದು ಅನ್ಸುತ್ತೆ. ನಾವು ಈ ಮಾತುಗಳನ್ನ ಇಲ್ಲಿಗೆ ನಿಲ್ಸೋಣ. ರಾಜನ್ ಹೊರಗಡೆ ಹೋಗುವಂತ ತಯಾರಿ ನಡೆಸಿದ್ದ. ಅಷ್ಟರಲ್ಲಿಯೇ ಅವನ ಮನೆಗೆ ಇನ್ಸ್ಪೆಕ್ಟರ್ ಅಭಿಮನ್ಯು ಅಲ್ಲಿಗ್ ಬರ್ತಾರೆ. ನೀವ್ ಯೋಚಿಸ್ತಾ ಇರ್ಬೋದು ನಾನು ನಿಮ್ ಬಂಗ್ಲೆಯಲ್ಲಿ ಏನ್ ಮಾಡ್ತಾ ಇದೀನಿ ಅಂತ. ಖಂಡಿತ ನೀವು ಸರಿಯಾಗಿ ಹೇಳಿದ್ರೆ, ನಾನು ಈ ಇಲಾಖೆಯ ಹೊಸ ಇನ್ಸ್ಪೆಕ್ಟರು. ಹೇಳಿ,
ನಾನ್ ನಿಮ್ಗೆ ಏನ್ ಸಹಾಯ ಮಾಡ್ಬೋದು? ಅದೇನಂದ್ರೆ, ಅರ್ಜುನ್ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ದಿಶಾ ಜೊತೆಗೆ ಯಾವುದೋ ಒಂದು ಥಿಯೇಟರ್ಗೆ ಪ್ಲೇ ನೋಡೋಕೆ ಅಂತ ಹೋಗಿದ್ದಾರೆ. ಆದ್ರೆ ಇಬ್ರು ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ಇದಕ್ಕಿದ್ದಾಗೆ ಕಾಣೆಯಾಗಿದ್ದಾರೆ. ಅದಕ್ಕೆ ನಾನೇನ್ ಮಾಡೋಕ್ಕಾಗತ್ತೆ? ಅವರಿಬ್ರು ಮೊಬೈಲ್ನ ಕೊನೆಯ ಲೊಕೇಶನ್ ನಿಮ್ಮ ಥಿಯೇಟರ್ನ ಅಕ್ಕಪಕ್ಕದಲ್ಲಿ ಲೊಕೇಟ್ ಆಗ್ತಾ ಇದೆ. ಮತ್ತೆ ನನಗೆ ಈ ವಿಷಯ ಕೂಡ ಗೊತ್ತಾಗಿದೆ, ತುಂಬಾ ಜನ ನಿಮ್ಮ ಥಿಯೇಟರ್ನ ಅಕ್ಕಪಕ್ಕದಿಂದ ಕಾಣೆಯಾಗಿದ್ದಾರೆ ಅಂತ. ಅವರು ಇವತ್ತಿನವರೆಗೂ ಸಿಕ್ಕೇ ಇಲ್ಲ. ಮತ್ತೆ ನೀವು ಇದನ್ನ ಅನ್ಕೋತಾ ಇಲ್ಲ ತಾನೇ, ಅವರೆಲ್ಲ ಕಾಣೆ ಆಗಿರೋದ್ರ ಹಿಂದೆ ನನ್ನ ಕೈವಾಡ ಇದೆ ಅಂತ? ನಾನು ಖಂಡಿತವಾಗ್ಲೂ ಹಾಗೆ ಯೋಚನೆ ಮಾಡ್ತಾ ಇಲ್ಲ. ನಾನು ಕೇವಲ ನಿಮ್ಗೆ ಏನ್ ಹೇಳೋದಕ್ಕೆ ಬಂದೆ ಅಂದ್ರೆ, ಆ ಎಲ್ಲ ಕಾಣೆ ಆದವರ ಕೇಸ್ನ ಫೈಲ್ಗಳು ಈಗ ನಾನ್ ತಗೊಂಡಿದ್ದೀನಿ. ಅದಕ್ಕೆ ನಿಮ್ಮನ್ನ ಭೇಟಿಯಾಗೋದಕ್ಕೆ ಅಂತ ನಾನು ಆಗಾಗ ಬರ್ತಾನೆ ಇರ್ತೀನಿ. ಈ ಮಾತನ್ನ ಹೇಳಿ ಇನ್ಸ್ಪೆಕ್ಟರ್ ಅಭಿಮನ್ಯು ಅಲ್ಲಿಂದ ಹೊರಟು ಬಿಡ್ತಾನೆ. ಈಗಾಗ್ಲೇ ರಾಜನ್ ಮೂಡು ತುಂಬಾ ಕೆಟ್ಟೋಗಿರತ್ತೆ. ಇವನನ್ನ ಇವನು ಏನ್ ಅನ್ಕೊಂಡಿದ್ದಾನೆ? ಇವನ್ ಮೇಲಂತೂ ನಾನು SP ಹತ್ರ ಮಾತಾಡ್ತೀನಿ. ಈ ಮಾತನ್ನ ಹೇಳಿ ರಾಜನ್ ತುಂಬಾ ಕೋಪದಿಂದ ಮನೆಯಿಂದ ಆಚೆ ಹೋಗ್ತಾನೆ. ಅವನು ಇನ್ನೇನು ತನ್ನ ಕಾರಲ್ಲಿ ಕೂತ್ಕೋಬೇಕು. ಅಷ್ಟಲ್ಲಿ ಅಲ್ಲಿಗೆ ಇನ್ನೊಂದು ಕಾರ್ ಬರುತ್ತೆ. ಆ ಕಾರಿನ ಒಳಗಿಂದ ಒಬ್ಬ ಸುಂದರವಾದ ಯುವಕ ಆಚೆ ಬರ್ತಾನೆ. ಅಯ್ಯೋ ಕಂದ, ಸಮೀರ್, ನೀನು ಅಮೆರಿಕಾದಿಂದ ಯಾವಾಗ ಬಂದೆ? ಸರ್ಪ್ರೈಸ್ ಅಪ್ಪ, ಸರ್ಪ್ರೈಸ್! ನನಗ್ ಗೊತ್ತಿತ್ತು ನೀವ್ ನನ್ನ ನೋಡಿ ಆಶ್ಚರ್ಯ ಪಡ್ತೀರಾ ಅಂತ, ಅದಕ್ಕೆ ನಾನ್ ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದೆ. ಆಗ ಸಮೀರ್ನ ಕಾರಿಂದ ಇನ್ನೂ ಇಬ್ರು ಆಚೆ ಬಂದು ರಾಜನ್ ಮುಂದೆ ಬಂದು ನಿಲ್ತಾರೆ. ಡ್ಯಾಡಿ, ಇವ್ಳು ನನ್ನ ಫ್ರೆಂಡು ಪೂಜಾ ಅಂತ, ಮತ್ತೆ ಇವ್ ನನ್ನ ಫ್ರೆಂಡು ರಾಹುಲ್ ಅಂತ. ಏನಾಯ್ತು ಡ್ಯಾಡಿ, ನೀವ್ ನನ್ನ ನೋಡಿ ಯಾಕೆ ಖುಷಿ ಆಗ್ತಾ ಇಲ್ಲ? ಹಾಗೆಲ್ಲ ಏನೂ ಇಲ್ಲಪ್ಪ, ನಿನ್ನ ಇದ್ದಕ್ಕಿದ್ದಾಗೆ ನೋಡಿ ಆಶ್ಚರ್ಯ ಆಯ್ತು ಅಷ್ಟೇ. ಬನ್ನಿ ಮನೆಯೊಳಗೆ ಹೋಗೋಣ. ರಾಜನ್ ಆ ಮೂರು ಜನರನ್ನ ಮನೆ ಒಳಗಡೆ ಕರ್ಕೊಂಡ್ ಬರ್ತಾನೆ. ಮಗನ್ನ ನೋಡಿ ನಂದಿನಿ ಕೂಡ ತುಂಬಾ ಸಂತೋಷ ಪಡ್ತಾಳೆ. ಈ ಸಾರಿ ನೀನು ಅಮೆರಿಕಾಯಿಂದ ಎಷ್ಟು ದಿನಕ್ಕೋಸ್ಕರ ಬಂದಿದೀಯಾ? ಈ ಸಾರಿ ನಿನ್ನ ಬೇಗ ಹೋಗೋದಕ್ ಬಿಡಲ್ಲ ನಾನು. ಚಿಂತೆ ಮಾಡ್ಬಿಡಿ ಮಮ್ಮಿ, ಈ ಸಲ ನಾನು ಎಲ್ಲೂ ಕೂಡ ಹೋಗಲ್ಲ. ಗೊತ್ತಾ ನಿಮ್ಗೆ, ನಾನು ಮತ್ತೆ ನನ್ನ ಫ್ರೆಂಡ್ಸ್ ಮೂರು ಜನ ಸೇರಿಕೊಂಡು ನಮ್ಮ ಥಿಯೇಟರ್ ಅಲ್ಲಿ ಇಂಡಿಯಾದಲ್ಲೇ ದೊಡ್ಡ ಪ್ಲೇನ ನಡೆಸ್ತಾ ಇದೀವಿ. ನಾಳೆ ಸಂಜೆ ಹಾಗೆ ಅಮೆರಿಕಾದಿಂದ ಸ್ವಲ್ಪ ಆಕ್ಟರ್ಸ್ ಕೂಡ ಬರ್ತಾರೆ ಆ ಶೋನಲ್ಲಿ ಭಾಗವಹಿಸೋದಕ್ಕೆ. ನಾನು ಮುಂಬೈಯಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕೂಡ ಇನ್ವೈಟ್ ಮಾಡಿದ್ದೀನಿ. ಸಮೀರ್ನ ಮಾತುಗಳನ್ನ ಕೇಳಿ ರಾಜನ್ ದಿಗ್ಭ್ರಾಂತನಾಗ್ತಾನೆ. ಅವನ ಮುಖದ ಮೇಲೆ ಭಯ ಆವರಿಸ್ಕೊಂಡ್ಬಿಡತ್ತೆ. ನೀನು ನಮ್ಮ ಥಿಯೇಟರ್ ಬಗ್ಗೆ ಮಾತಾಡ್ತಾ ಇದೀಯಾ? ಹಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಅಲ್ಲ, ನಮ್ಮ ಹತ್ರ ಅಷ್ಟು ದೊಡ್ಡ ಥಿಯೇಟರ್ ಇದ್ಮೇಲೆ ನಾನ್ ಯಾಕೆ ಬೇರೆ ಥಿಯೇಟರ್ನ ಬುಕ್ ಮಾಡ್ಲಿ? ಅದು ಅಲ್ದೆ, ನೀವ್ ಆ ಥಿಯೇಟರ್ನ ಖರೀದಿ ಮಾಡ್ದಾಗಿಂದ ಅದು ಕ್ಲೋಸ್ ಆಗಿದೆ. ಆದ್ರೆ ನೀವ್ ಚಿಂತೆ ಮಾಡ್ಬೇಡಿ, ನಾನೀಗ ಆ ಥಿಯೇಟರ್ನ ಮತ್ತೆ ಓಪನ್ ಮಾಡ್ತೀನಿ. ಮತ್ತೆ ಇಡೀ ಪ್ರಪಂಚ ಆಶ್ಚರ್ಯ ಪಡಬೇಕು. ಮತ್ತೆ ಹಾಗೆ ಪಾಪ, ನಾಳೆ ಆಗೋ ಪ್ಲೇಗೆ ನಾನೇ ರೈಟರ್ ಕೂಡ. ಈ ಮಾತನ್ನ ಹೇಳಿ ಸಮೀರ್ ತನ್ನ ಸ್ನೇಹಿತರೊಂದಿಗೆ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ರಾಜನ್ ಹೆದರ್ಕೊಂಡ ರೀತಿಯಲ್ಲಿ ಅವನ ಹೆಂಡತಿಗೆ ಹೇಳ್ತಾನೆ, ಈಗ ಏನಾಗುತ್ತೆ ನಂದಿನಿ, ನನಗೆ ಯಾವ ವಿಷಯದ ಬಗ್ಗೆ ಭಯ ಇತ್ತು ಅದೇ ಆಗೋಯ್ತು. ಯೋಚನೆ ಮಾಡ್ಬೇಡಿ, ನೀವ್ ಯಾವಾಗ ಈ ಥಿಯೇಟರ್ ಖರೀದಿಸಿದ್ರೋ ಅಲ್ಲಿಂದ ಇಲ್ಲಿವರೆಗೂ ಆ ಥಿಯೇಟರ್ ಅಲ್ಲಿ ಯಾವ ಪ್ಲೇನು ಆಗಿಲ್ಲ. ಯಾವ್ದಾದ್ರು ಪ್ಲೇ ಆದ್ಮೇಲೆ ಅಲ್ಲಿನ ಪರಿಸ್ಥಿತಿ ಸರಿ ಹೋಗ್ಬೋದು ಅನ್ಸತ್ತೆ. ನೀವು ಬಲ್ಲಿನ ಥಿಯೇಟರ್ ಕಳಿಸಿ, ಮತ್ತೆ ಅವನಿಗೆ ಹೇಳಿ ಅವನು ನನ್ನ ಮಗ ಮತ್ತೆ ಅವನ ಸ್ನೇಹಿತರನ್ನ ನೋಡ್ಕೊಳ್ಳಿ ಅಂತ. ಮಾರನೇ ದಿನ ಆ ಪೂರ್ತಿ ಥಿಯೇಟರ್ ಜನರಿಂದ ತುಂಬ ಹೋಗಿತ್ತು. ಸಮೀರ್ ತನ್ನ ಫ್ರೆಂಡ್ಸ್ ಜೊತೆ ತುಂಬಾನೇ ಸಂತೋಷವಾಗಿದ್ದ. ಆದ್ರೆ ಅಲ್ಲೇ ಇದ್ದ ರಾಜನ್ ಮತ್ತೆ ನಂದಿನಿ ಮುಖ ಮಾತ್ರ ಭಯದಿಂದ ಇತ್ತು. ಏನಾಯ್ತು ಅಪ್ಪ, ನಾನ್ ನೋಡ್ತಾನೆ ಇದ್ದೀನಿ, ನೀವ್ ಇಲ್ಲಿ ಕೂತಾಗಿಂದ ನಿಮ್ ಮುಖದಲ್ಲಿ ಭಯ ಕಾಣಿಸ್ತಾ ಇದೆಯಲ್ಲ. ನಿನ್ನ ಪ್ಲೇ ಯಾವಾಗ ಶುರು ಆಗುತ್ತೆ ಮಗನೆ? ಏನೇನಪ್ಪ, ಸ್ಟಾರ್ಟ್ ಆಗ್ಬಿಡುತ್ತೆ, ಸ್ವಲ್ಪ ಹೊತ್ತಿನಲ್ಲೇ ಪರದೆ ಓಪನ್ ಆಗುತ್ತೆ. ಮತ್ತೆ ಅದಾದ್ಮೇಲೆ ನಮ್ಮ ಈ ಥಿಯೇಟರ್ ನೋಡ್ತಾ ನೋಡ್ತಾ ಇಡೀ ಇಂಡಿಯಾ ಮತ್ತೆ ಇಡೀ ಪ್ರಪಂಚಕ್ಕೆ ಫೇಮಸ್ ಆಗುತ್ತೆ. ಆಗ ಅಲ್ಲಿಗೆ ಇನ್ಸ್ಪೆಕ್ಟರ್ ಅಭಿಮನ್ಯು ಬಂದ್ಬಿಡ್ತಾರೆ. ಇನ್ಸ್ಪೆಕ್ಟರ್ ಅಭಿಮನ್ಯು ರಾಜನ್ ಕಡೆ ನೋಡ್ತಾ ಮುಗುಳ್ ನಗ್ತಾ ಹೇಳ್ತಾನೆ, ಚಿಂತೆ ಮಾಡ್ಬೇಡಿ, ನಾನೇನು ಕರೀದೇ ಇರೋ ಅತಿಥಿ ಅಲ್ಲ, ಬದ್ಲಿಗೆ ನನ್ನ ಕೂಡ ಇನ್ವೈಟ್ ಮಾಡಿದ್ದಾರೆ. ಆಗ ಪೂಜಾ ರಾಹುಲ್ ಮತ್ತೆ ಸಮೀರ್ಗೆ ಹೇಳ್ತಾಳೆ, ನಡೀರಿ ಸ್ಟೇಜ್ ಮೇಲೆ ಹೋಗೋಣ, ನೋಡೋಣ ಯಾಕಲ್ಲಿ ಲೇಟ್ ಆಗ್ತಿದೆ ಅಂತ. ಆಡಿಯನ್ಸ್ ಪ್ಲೇ ಸ್ಟಾರ್ಟ್ ಆಗೋದನ್ನೇ ಕಾಯ್ತಾ ಕೂತಿದ್ದಾರೆ. ಅವ್ರ ಮೂರು ಜನ ಸ್ಟೇಜ್ ಮೇಲಿರೋ ಪರದೆ ಹಿಂದೆ ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಸ್ಟೇಜ್ ಅಲ್ಲಿ ಕತ್ಲಾವರ್ಸತ್ತೆ. ಇದ್ದಕ್ಕಿದ್ದಾಗೆ ಪರದೆ ಸರಿಯತ್ತೆ. ಮತ್ತೆ ಒಬ್ಬ ವಿಚಿತ್ರವಾಗಿ ಕಾಣಿಸುವಂತ ವ್ಯಕ್ತಿ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಇದೆಂತ ಪ್ಲೇ, ಉಳಿದಿರೋ ಆಕ್ಟರ್ಸ್ ಎಲ್ಲಿಗೋದ್ರು? ಯಾವ್ದೇ ಅನೌನ್ಸ್ಮೆಂಟ್ ಇಲ್ಲ, ಸೌಂಡ್ ಇಲ್ಲ, ಇಲ್ಲೇನಾಗ್ತಾ ಇದೆ?
ಇನ್ಸ್ಪೆಕ್ಟರ್ ಅಭಿಮನ್ಯು ಈ ಮಾತನ್ನ ಹೇಳಿರ್ತಾರೆ. ಆಗ ಆ ಭಯಂಕರವಾಗಿ ಕಾಣುವಂತಹ ವ್ಯಕ್ತಿ ಇನ್ಸ್ಪೆಕ್ಟರ್ ಅಭಿಮನ್ಯು ಕಡೆ ನೋಡಿ ಪಿಶಾಚಿಯ ರೀತಿಯಲ್ಲಿ ನಗೋಕೆ ಶುರು ಮಾಡ್ತಾನೆ. ಇದ್ದಕ್ಕಿದ್ದಾಗೆ ರಾಹುಲ್, ಬಲ್ಲಿ, ಪೂಜಾ ಮತ್ತೆ ಸಮೀರ್ ಶವ ಹಗ್ಗದಲ್ಲಿ ನೇತಾಡ್ತಾ ಇರೋದು ಎಲ್ರಿಗೂ ಕಾಣಿಸಕ್ ಶುರುವಾಗತ್ತೆ. ಆ ನಾಲ್ಕು ಜನರ ದೇಹ ಸುಟ್ಟೋಗಿರತ್ತೆ. ಇದನ್ನ ನೋಡಿ ಸ್ಟೇಜ್ ಮೇಲಿದ್ದವರೆಲ್ಲ ಓಡ್ ಹೋಗ್ತಾರೆ. ಇನ್ಸ್ಪೆಕ್ಟರ್ ಅಭಿಮನ್ಯು ತನ್ನ ಪಿಸ್ತೋಲ್ ತೆಗಿತಾ ಅಲ್ಲಿರೋ ಎಲ್ಲಾ ಜನರಿಗೂ ಹೇಳ್ತಾನೆ, ಯಾರು ಕೂಡ ಸ್ಟೇಜ್ ಇಂದ ಹೊರಗಡೆ ಹೋಗ್ಬಾರ್ದು. ಆದ್ರೆ ಇನ್ಸ್ಪೆಕ್ಟರ್ ಅಭಿಮನ್ಯು ಮಾತನ್ನ ಯಾರು ಕೇಳೋದಿಲ್ಲ. ಈಗ ಥಿಯೇಟರ್ ಅಲ್ಲಿ ಮೂರು ಜನ ಮಾತ್ರ ಇರ್ತಾರೆ. ಇದ್ದಕ್ಕಿದ್ದಾಗೆ ಆ ವ್ಯಕ್ತಿ ಓಡ್ ಓಡ್ತಾ ರಾಜನ್ ಹತ್ರಕ್ಕೆ ಬರ್ತಾನೆ. ಮತ್ತೆ ಅವನ ಸುಟ್ಟಿರುವಂತ ಭಯಂಕರವಾದ ಮುಖ ನೋಡಿ ಇನ್ಸ್ಪೆಕ್ಟರ್ ಅಭಿಮನ್ಯು ಕೂಡ ನಡುಗೋಕೆ ಶುರು ಮಾಡ್ಬಿಡ್ತಾನೆ. ಯಾರ್ ನೀನು? ಈ ಥಿಯೇಟರ್ ನಂದು. ಎಷ್ಟೋ ವರ್ಷಗಳ ಹಿಂದೆ ಈ ವ್ಯಕ್ತಿ ಈ ಥಿಯೇಟರ್ ನನ್ನ ಹತ್ರ ಖರೀದಿ ಮಾಡಕ್ಕೆ ಅಂತ ಬಂದಿದ್ದ. ಆದ್ರೆ ನಾನು ಈ ಥಿಯೇಟರ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ. ನಾನಿದ್ನ ಮಾರೋದಕ್ಕೆ ಆಗಲ್ಲ ಅಂತ ಹೇಳ್ದೆ. ಒಂದು ರಾತ್ರಿ ಈ ವ್ಯಕ್ತಿ ತುಂಬಾ ಕುಡ್ಕೊಂಡು ನಶೆಯಲ್ಲಿ ನನ್ನ ಹತ್ರಕ್ ಬಂದ. ಮತ್ತೆ ಬಲವಂತವಾಗಿ ನನ್ನ ಹತ್ರ ಹೆಬ್ಬಿಟ್ಟು ಓತಿಸ್ಕೊಂಡು ನನ್ನ ಥಿಯೇಟರ್ನ ಅವನ ಹೆಸರಿಗೆ ಮಾಡಿಸ್ಕೊಂಡ್ಬಿಟ್ಟ. ಮತ್ತೆ ನನ್ನ ಜೀವಂತವಾಗಿ ಸುಟ್ಟಾಕ್ದ. ಅವತ್ತಿನ ನಾನು ಇವನ್ಗೋಸ್ಕರ ಕಾಯ್ತಾನೆ ಇದ್ದೀನಿ. ಮತ್ತೆ ಇವತ್ತಿವನು ಇಲ್ಲಿಗೆ ಬಂದ್ಬಿಟ್ಟ. ಹಾಗಿದ್ರೆ ಇಲ್ಲಿಂದ ಎಷ್ಟು ಜನ ಕಾಣೆಯಾಗಿದ್ದರೋ ಅವ್ರನ್ನೆಲ್ಲ ನೀನೇ ಕೊಲೆ ಮಾಡಿದ್ಯಾ? ಹೌದು, ನನ್ನ ಥಿಯೇಟರ್ಗೆ ಯಾವುದೇ ವ್ಯಕ್ತಿ ಬಂದರೂ ಕೂಡ ನಾನು ಅವ್ರನ್ನ ಜೀವಂತವಾಗಿ ಬಿಡೋದಿಲ್ಲ. ಇದ್ದಕ್ಕಿದ್ದಾಗೆ ರಾಜನ್ ಮತ್ತೆ ನಂದಿನಿಯ ದೇಹಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ. ಮತ್ತೆ ಅವರಿಬ್ರು ಸುಟ್ಟು ಭಸ್ಮ ಆಗೋಗ್ತಾರೆ. ಆ ಭಯಂಕರ ವ್ಯಕ್ತಿ ಇನ್ಸ್ಪೆಕ್ಟರ್ ಅಭಿಮನ್ಯು ಕಡೆ ನೋಡಿ ಹೇಳ್ತಾನೆ, ಹೋಗು ಇಲ್ಲಿಂದ, ಮತ್ತೆ ಯಾವತ್ತು ಕೂಡ ಇಲ್ಲಿ ಬರಕ್ ಹೋಗ್ಬೇಡ. ಇನ್ಸ್ಪೆಕ್ಟರ್ ಅಭಿಮನ್ಯು ಹೆದರ್ಕೊಂಡು ಅಲ್ಲಿಂದ ಓಡ್ ಹೋಗ್ತಾನೆ. ಮತ್ತೆ ಅವನು ಇದಕ್ಕೆ ಸಂಬಂಧಿಸಿದ ಎಲ್ಲಾ ಫೈಲ್ಗಳನ್ನ ಮುಚ್ಚಾಕ್ತಾನೆ.